ಅನುಮತಿ ಇಲ್ಲದೆ ಸರ್ಕಾರಿ ಭೂಮಿಯಲ್ಲಿರುವಂತಹ ಮರವನ್ನ ಕಡಿದಿದ್ದಾರೆ ಎನ್ನುವಂತಹ ಆರೋಪ ಸಂಸದ ಪ್ರತಾಪ್ ಸಿಂಹ ಸಹೋದರನ ಮೇಲೆ ಬಂದಿರುವಂಥದ್ದು. ಸಂಸದ ಪ್ರತಾಪ್ ಸಿಂಹ ಸಹೋದರನ ಕೈವಾಡ ಇದೆ ಎನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಪ್ರತಾಪ್ ಸಿಂಹ ತಮ್ಮ ವಿಕ್ರಮ್ ಸಿಂಹ ಅವರಿಂದ ಮರ ಕಡಿಸಿರುವಂತಹ ಆರೋಪ ಇದು. ಜಮೀನು ಮಾಲೀಕರಿಂದ ಜಾಗವನ್ನ ಕರಾರು ಮಾಡಿಕೊಂಡಿದ್ರು ವಿಕ್ರಮ್ ಸಿಂಹ ಅವರು. ಜಮೀನಿನಲ್ಲಿದ್ದಂತಹ ಬೆಲೆ ಬಾಳುವ ಮರವನ್ನ ಕಡಿದು ಸಾಗಿಸಲಿಕ್ಕೆ ಯತ್ನವನ್ನ ಮಾಡಿದಾರಂತೆ. ಒಟ್ಟು 12 ಎಕರೆ ಪ್ರದೇಶದಲ್ಲಿ ನೂರಾರು ಬೆಲೆ ಬಾಳುವಂತಹ ಮರಗಳನ್ನು ಈಗ ಅವರು ಕಡಿದಿರುವಂತಹದ್ದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬೇಲೂರು ತಹಶೀಲ್ದಾರ್ ಮಮತಾ ಮಧ್ಯಪ್ರವೇಶದಿಂದ FIR ಕೂಡ ದಾಖಲಾಗಿದೆ. ಆದರೆ FIRನಲ್ಲಿ ವಿಕ್ರಮ್ ಸಿಂಹ ಅಂದರೆ ಪ್ರತಾಪ್ ಸಿಂಹ ಅವರ ತಮ್ಮನ ಹೆಸರು ಉಲ್ಲೇಖಿಸಿಲ್ಲ. ಅಧಿಕಾರಿಗಳು ಇದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಜಾಗದ ಮಾಲೀಕರ ವಿರುದ್ಧ ಮಾತ್ರ FIR ಅನ್ನು ದಾಖಲಿಸಿದ್ದಾರಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಹೇಮಾವತಿ ಮುಳುಗಡೆ ಸಂತ್ರಸ್ತರಿಗೆ ಮಂಜೂರಾಗಿದ್ದಂತಹ 4 ಎಕರೆಯ ಭೂಮಿ ಇದು. ಸರ್ಕಾರಿ ಗೋಮಾಳ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಮರ ಇಲ್ಲಿ ಇತ್ತು. ಆ ಮರವನ್ನು ರಾತ್ರೋರಾತ್ರಿ ಕಡಿಯಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಕೂಡ ದಾಖಲಾಗಿದೆ. FIR ದಾಖಲಾದರೂ ಕೂಡ ಸಂಸದರ ತಮ್ಮನ ಹೆಸರು ಇದರಲ್ಲಿಲ್ಲ. ಈ ನಡೆ ಇದೆಯಲ್ಲ, ಅಧಿಕಾರಿಗಳ ಈ ವರ್ತನೆ ಈಗ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹೇಮಾವತಿ ಮುಳುಗಡೆಯ ಸಂತ್ರಸ್ತರಿಗೆ ಮಂಜೂರಾಗಿದ್ದಂತಹ 4 ಎಕರೆಯ ಭೂಮಿಯಲ್ಲಿ ಮರಗಳ ಮಾರಣ ಹೋಮವಾಗಿದೆ. ತಹಶೀಲ್ದಾರ್ ಪ್ರಕರಣವನ್ನು ದಾಖಲಿಸಿದ್ದಾರೆ, ಬಟ್ ವಿಕ್ರಮ್ ಸಿಂಹ ಅವರ ಹೆಸರಿಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಏನಿದು ಪ್ರಕರಣ, ಇದರ ಹಿನ್ನೆಲೆ ಏನು ಅಂತ? ಪ್ರೇಮ್ ಕುಮಾರ್, ಏನು ಕಳೆದ ಒಂದು ವಾರದ ಹಿಂದೆ ಬೇಲೂರು ತಾಲೂಕಿನ ನಂದಗೋಡನಹಳ್ಳಿ ಅಂತ ಗ್ರಾಮದಲ್ಲಿ ಸರ್ವೆ ನಂಬರ್ 16 ಮತ್ತು 12ರಲ್ಲಿ ಬಾಯಿ ಗ್ರಾತದ ಬೃಹತ್ ಗ್ರಾತದ ವಿವಿಧ ಜಾತಿಯ ಮರಗಳನ್ನ ಕಡಿದು ಹಾಕಲಾಗಿರುತ್ತೆ. ಆದ್ರೆ ಈ ಬಗ್ಗೆ ಅರಣ್ಯ ಇಲಾಖೆಯವರು ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಂಡಿಲ್ಲ. ಯಾಕಂದ್ರೆ ಅದು ರಸ್ತೆ ಬದಿಯಲ್ಲಿ ನೂರಾರು ಮನೆಗಳು ಬಿದ್ದಿದ್ರು ಸಹ ಅವ್ರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅದೇ ಸಂದರ್ಭದಲ್ಲಿ ಕಾರ್ಯನಿಮಿತ್ತ ತೆರಳುತ್ತಿದ್ದಂತಹ ಬೇರಲೂರು ತಹಶೀಲ್ದಾರ್ ಮಮತ ಅವರು ಮರಗಳನ್ನ ಬಿದ್ದಿರೋದನ್ನ ಕಂಡಲ್ಲಿ ಸ್ಥಳಕ್ಕೆ ತೆರಳುತ್ತಾರೆ. ಆ ವೇಳೆ ಪರಿಶೀಲನೆ ನಡೆಸಿದಾಗ ಸಾಕಷ್ಟು ಜಾತಿಯ ವಿಭಿನ್ನ ಮರಗಳನ್ನ ಕಡಿದಿರೋದು ಬೆಳಕಿಗೆ ಬರ್ತದೆ. ಕೂಡಲೇ ಅವರು ಅರಣ್ಯ ಇಲಾಖೆಗೂ ಮಾಹಿತಿ ನೀಡಿದ್ದಾರೆ, ಹಾಗೆ ಪೊಲೀಸ್ ಠಾಣೆಗೆ ದೂರು ನೀಡಲು ಮುಂದಾಗ್ತಾರೆ. ಆದ್ರೆ ಆ ಅರಣ್ಯ ಇಲಾಖೆಯವರು ಯಾರು ಸಹ ಸ್ಥಳಕ್ಕೆ ಬರಲ್ಲ. ಅದಾದ ನಂತರ ಅವರೇ ಪೊಲೀಸ್ ಠಾಣೆಗೆ ದೂರನ್ನು ನೀಡಿ ಆ ಮರಗಳನ್ನ ಸೀಸ್ ಮಾಡಲು ಮುಂದಾಗ್ತಾರೆ. ಅದಾದ 2 ದಿನಗಳ ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಆ ಸ್ಥಳಕ್ಕೆ ಹೋಗಿ ಎಲ್ಲಾ ಮರಗಳನ್ನ ಸೀಸ್ ಮಾಡಿ 2 ಹಿಟಾಚಿ ಹಾಗೂ 1 ಟ್ರ್ಯಾಕ್ಟರ್ನ ಟ್ರೈಲರ್ನ ಸಹ ಸೀಸ್ ಮಾಡಿದ್ವಿ ಅಂತ ಹೇಳ್ತಾರೆ. ಆದ್ರೆ ಅರಣ್ಯ ಇಲಾಖೆಯವರು ಕೇವಲ 126 ಮರಗಳನ್ನ ಕಡಿಯಲಾಗಿದೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ತಹಶೀಲ್ದಾರ್ ಮಮತಾ ಏನಿದ್ರೆ ಅವರು 30 ಲೋಡ್ ಮರಗಳಷ್ಟು ಕಡಿಯಲಾಗಿದೆ ಅಂತ ಒಂದು ಆರೋಪವನ್ನು ಮಾಡ್ತಾರೆ. ಇದಾದ ಬಳಿಕ ಏನು ಎನ್ಕ್ವೈರಿಯನ್ನ ಮಾಡಲಾಗ್ತದೆ. ಆದ್ರೆ FIR ಅನ್ನ ಈಗ ದಾಖಲೆ ಮಾಡಿರ್ತಕ್ಕಂಥದ್ದು ಈ FIR ಅಲ್ಲಿ ಪ್ರಮುಖವಾಗಿ ಏನು ಹೇಮಾವತಿ ಸಂತ್ರಸ್ತರಿದ್ದಾರೆ, ಆ ಅದರ ಮಾಲೀಕರು ಹಾಗೂ ಸರ್ಕಾರಿ ಜಾಗದಲ್ಲಿ ಏನಿದೆ ಅದನ್ನ ಸೇರಿಸಿ ಒಟ್ಟು 4 ಜನರ ವಿರುದ್ಧ FIR ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ಆ ಶುಂಠಿ ಬೆಳೆಯಲು ಪ್ರತಾಪ್ ಸಿಂಹ ಸಂಸದರು ಏನಿದ್ರೆ ಅವರು ತಮ್ಮ ವಿಕ್ರಮ್ ಸಹ ಅವರು. ಥ್ಯಾಂಕ್ ಯು ಶಶಿಧರ್.